2024 ಚುನಾವಣೆ ರಂಗೇರ್ತಾ ಇದೆ. ಬೆಳಗಾವಿಯಲ್ಲಿ ಕೂಡ ಈಗಾಗಲೇ ಒಂದು ಪ್ರತಿಷ್ಠೆಯ ಈ ಕ್ಷೇತ್ರ ಆಗಿದೆ. ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡು ಕ್ಷೇತ್ರಗಳು ಈಗಾಗಲೇ ಇಲ್ಲಿ ಎರಡು ಸಚಿವರ ಪುತ್ರರು ಕಾಂಗ್ರೆಸ್ ಪಕ್ಷದಿಂದ ತಮ್ಮ ಭವಿಷ್ಯ ರಾಜಕೀಯ ಭವಿಷ್ಯವನ್ನು ನೋಡ್ತಾ ಇದ್ದಾರೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಕ್ಷದ ವರಿಷ್ಠ ನೇತಾ ಆದಂತ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ತನ್ನ ಲೋಕಸಭಾ ಕ್ಷೇತ್ರಕ್ಕೆ ಕಣಕ್ಕಿಳಿದಿದ್ದಾರೆ. ಈಗ ಬಿಜೆಪಿ ಸ್ಟ್ಯಾಂಡ್ ಏನಂತಂತಂದ್ರೆ ಇವಾಗ ಸಂಕಲ್ಪ ಪತ್ರವನ್ನ ಈಗಾಗಲೇ ಜಾರಿ ಮಾಡಲಾಗಿದೆ. ಇನ್ನು ಯಾವ ರೀತಿ ಬಿಜೆಪಿ ಮತದಾರರನ್ನ ತನ್ನತ್ರ ಸೆಳೆದುಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ, ಸೋ ಒಂದು ಸಂಕಲ್ಪ ಪತ್ರವನ್ನ ಈಗಾಗಲೇ ಬಿಡುಗಡೆ ಮಾಡಿದರೆ ಅದರ ಜೊತೆಗಾಗಿ ಯಾವ ರೀತಿ ತನ್ನ ರಣನೀತಿಯನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ಇವಾಗ ಬೆಳಗಾವಿ ರಾಜ್ಯಸಭಾ ಸದಸ್ಯರಾದಂತ ಇರಣ್ಣ ಕಡಾಡಿ ಮತ್ತು ಭಾರತೀಯ ಜನತಾ ಪಕ್ಷದ ವರಿಷ್ಠ ನಾಯಕರಾದಂತ ವೀರಣ್ಣ ಕಡಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡೋಣ. ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ದಿಂದಾಗಿ ನಾವು ನಮ್ಮ ಜೊತೆ ಇದ್ದಾರೆ ಚಕಾತಿ ಅವರು, ಇಕ್ಬಾಲ್ ಚಕಾತಿ ಅವರು ನಮ್ಮ ಜೊತೆ ಇದ್ದಾರೆ ವರಿಷ್ಠ ಪತ್ರಕರ್ತರು. ಅದೇ ರೀತಿ ಈಗ ನಾವು ಈ ಒಂದು ಅನಾಲಿಸಿಸ್ ಒಂದು ಡಿಎನ್ಎ ವನ್ನ ನಾವು ಈ ಇದರಲ್ಲಿ ನೋಡ್ತಾ ಇದ್ದೀವಿ. ಸರ್ ನಮಸ್ಕಾರ. ಮೊದಲನೇದಾಗಿ ಈಗ ನಾವು ಹೇಳ್ಬೇಕಂತಂದ್ರೆ ಈ ಚುನಾವಣೆ ರಂಗೇರ್ತಾ ಇದೆ, ಒಂದು ಪ್ರಶಸ್ತಿಯ ಕನವಾಗಿ ಯಾವ ರೀತಿ ನೋಡ್ತಾರೆ ಎಲ್ಲ ಅಸಮಾಧಾನ ನಡುವೆ ಒಂದು ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಉಚಿತವಾಗಿ ಒಂದು ಬೆಳಗಾವಿ ಲೋಕಸಭೆ ಕರ್ನಾಟಕದ ಗಂಡು ಇದು ಎರಡನೇ ಸುವರ್ಣಸೌಧವನ್ನು ಪಡೆದಂತಹ ಒಂದು ಮಹತ್ವದ ಸ್ಥಾನ ಇದೆ. ಯಾವಾಗ ಕರ್ನಾಟಕದಲ್ಲಿ ಅಧಿವೇಶನಗಳು ನಡೀತದೆ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುವಂಥದ್ದಂದರೆ ಆ ಮಹತ್ವ ಹೆಚ್ಚಿದೆ. ಎರಡನೇದಾಗಿ ಮೂರು ರಾಜ್ಯಗಳ ಗಡಿಗೆ ಸಂಬಂಧಪಟ್ಟಂಥ ಒಂದು ಕೇಂದ್ರ ಸ್ಥಾನ ಇದೆ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ. ಹೀಗಾಗಿ ಭಾಳ ಅತ್ಯಂತ ಮಹತ್ವದ ಸ್ಥಳ ಇದು ಬೆಳಗಾವಿ. ನಾವು ಯಾವಾಗ 1998 ಈ ಲೋಕಸಭಾ ಕ್ಷೇತ್ರವನ್ನು ಗೆದ್ದಾಗುತ್ತೆ ಅವಾಗಿನ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರೈತ ಸಂಘದ ಅಬ್ಬಗೌಡ ಪಾಟೀಲ್ ನಂತರ ಒಂದು ಸಲ ಗೆದ್ದರು, ನಾಲ್ಕು ಸಲ ಸುರೇಶ್ ಅಡ್ಡಿ ಅವ್ರು ಗೆದ್ದರು, ಐದನೇ ಸಲ ಆರನೇ ಸಲ ನಮ್ಮ ಮಂಗಲ ಅಂಗಡಿ ಅವ್ರು ಗೆದ್ದರು. ಅಂದರೆ ಒಂದು ಸಲ ಬಾಬಾಗೌಡರು, ನಾಲ್ಕು ಸಲ ಸುರೇಶ್ ಅಡ್ಡಿ, ಒಂದು ಸಲ ಮಂಗಲ ಅಂಗಡಿ. ಆರು ಬಾರಿ ಈ ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ತಕ್ಕಂಥ ಮತ್ತು ಅದರ ಸಂಘಟಿತವಾಗಿ ಹಿಡಿದಿಟ್ಟುಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಈಗ ದೇಶದ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮತ್ತೊಂದು ಬಾರಿ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕನ್ನುವಂಥ ಸಂಕಲ್ಪದೊಂದಿಗೆ ನಾವು ಹೊರಟಿದ್ದೀವಿ. ಜನ ಭಾಳ ದೊಡ್ಡ ಪ್ರಮಾಣದ ಬೆಂಬಲವನ್ನು ನಮ್ಗೆ ಕೊಡ್ತಾ ಇದ್ದಾರೆ. ನಿಶ್ಚಿತವಾಗಿ ನಮ್ಮ ಅಭ್ಯರ್ಥಿ ಭಾಳ ದೊಡ್ಡ ಮತಗಳ ಅಂತರದಿಂದ ಗೆದ್ದು ಬರ್ತಾರೆ ಅಂತೇಳಿ ನಾನು ಅತ್ಯಂತ ಆತ್ಮವಿಶ್ವಾಸ ಅಂತ ಹೇಳಲಿಕ್ಕೆ डिजिटल न्यूज एसोसिएशन के इस प्लेटफॉर्म पर आपका खैर मकदम. हमारे साथ भाजपा के बुजुर्ग कई किरणा कराड़ी साहब मौजूद हैं. मैं यहाँ आपकी बातें न करते हुए सीधे सवाल करूँगा सर कि जिस तरह से कहा जाता है कि सबका साथ सबका विश्वास, सबका साथ सबका विकास सबका विश्वास, सबकी बातें की जाती हैं, लेकिन किसी एक भी मुस्लिम को टिकट आपकी पार्टी की तरफ से नहीं दिया जाता, क्यों सर? क्या है आप अगर एक दोहरा मापदंड नजर नहीं आता? ये पहले से हमारे विरोधी लोगों ने हमारे बीच थोड़ा गैप रखने के लिए प्रयास कर रहे हैं. क्या है, बीजेपी पहले से मुस्लिम विरोधी ऐसा बोल बोल के हमारा नज़दीक नहीं आया, इसलिए वो लीडरशिप की डेवलपमेंट होना चाहिए. ये लोकसभा चुनाव बहुत 8 असेंबली कॉन्स्टिट्यूंसी में होते हैं, 8 असेंबली कॉन्स्टिट्यूंसी में अभी लोग हमारे पास ऐसा डेवलपमेंट नहीं हुआ अभी तक. इसलिए हम माइनॉरिटी मोर्चा का एक सेल बनाया हमारे पार्टी ने, वही इसके हिसाब से हम वो नेतृत्व खड़ा करने के लिए प्रयास कर रहे हैं. और नीचे वो MLA भी है हमारे पास, और कर्नाटक में नहीं देश में बहुत लोग जगह में और माइनॉरिटी का MLA भी है हमारे पास, और लोकल बॉडी में उनका पात्र बहुत ज़्यादा चल रहा है. पहले सिकंदरबाद था, फिर बाद में मुख्तार अब्बास नकवी, शाहनवाज हुसैन, इनको भी तो साइडलाइन किया जा रहा है सर. नहीं, वो नया नेतृत्व के लिए वो जगह ऐसा खाली होते रहते हैं, लेकिन हम पहली बार, आप सुनिए, मुख्तार अब्बास नकवी और क्या शाहनवाज हुसैन, इतना छोटा आयु में उनको बड़ा नेतृत्व दिया हमने, ऐसा और अलग अलग स्टेट में है, कर्नाटक में थोड़ा उसके बारे में काम वो ज़्यादा करने के लिए हम प्रयास कर रहे हैं. सर ये भारतीय
भारतीय जनता पक्ष तम अभिवृद्धि परवा योजने घोषणे ಬರಲೇ ವಿಳಂಬ ಆಗಿಲ್ಲ ನಾವೇನೇ ಘೋಷಣೆ ಮಾಡಿದ್ದೇವೆ ಆ ಎಲ್ಲ ಘೋಷಣೆಗಳನ್ನು ಶತಪ್ರತಿಶತ ಮುಟ್ಟಲಿಕ್ಕೆ ಏನೇನು ಪ್ರಯತ್ನ ಮತ್ತು ಆ ಪ್ರಯತ್ನಗಳು ಆಗಿದ್ದಾವೆ ಆ ಕಾರಣದಿಂದಲೇ ದೇಶ ಇವತ್ತು ಅಭಿವೃದ್ಧಿ ಪಥದತ್ತ ಹೊರಟಿದೆ ಅಂತ ನಾನು ಹೇಳಿ ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ಗಮನಿಸಿ ಮೊದಲು ನಾವು ಹೇಳಿದ್ದು 11ನೇ ಸ್ಥಾನದಲ್ಲಿದ್ದೀವಿ ಇವತ್ತು ಅದನ್ನು 5ನೇ ಸ್ಥಾನಕ್ಕೆ ತಂದಿವೆ ಅಂತ ದೇಶದ ಜನರ ಹತ್ರ ಆರ್ಥಿಕವಾಗಿ ಸಂಚಲನ ಇದೆ ಜಾಸ್ತಿ ಆದ್ಮೇಲೆ ದೇಶದ ಆರ್ಥಿಕ ಸುಧಾರಿಸಲು ಸಾಧ್ಯ ಅದೇ ಒಂದು ಮಾನದಂಡ ನಮಗೆ ಇವತ್ತು ಜಿ ಡಿ ಪಿ ಗ್ರೋತ್ ನಮ್ಗೆ ಜಾಸ್ತಿ ಆಗಿದೆ ಹೀಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ನಾವು ಘೋಷಣೆ ಮಾಡಿದ್ದೀವಿ ಯಾವುದನ್ನು ನಿಲ್ಲಿಸಿಲ್ಲ ನೀವು ನೋಡ್ಬೋದು ಇವತ್ತು ಇಡೀ ದೇಶದೊಳಗೆ 75 ಹೊಸ ವಿಮಾನ ನಿಲ್ದಾಣಗಳು ರಚನೆ ಆಗಿದೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಅವರು ಎಷ್ಟು ಮಾಡ್ತಿದ್ರು ಅದನ್ನು 4-6 ಪಟ್ಟು ನಾವು ಹೆಚ್ಚಿಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ತಾ ಇದ್ದೀವಿ ಆಯುಷ್ಮಾನ್ ಭಾರತ್ ಕಾರ್ಡ್ ಬಡವರಿಗೆ ನಾವು 5 ಲಕ್ಷ ರೂಪಾಯಿವರೆಗೂ ಉಚಿತವಾದಂಥ ಇದನ್ನು ಕೊಡ್ತಾ ಇದ್ದೀವಿ ಸ್ಕೀಮನ್ನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಹರ್ ಘರ್ ನಲ್ ಸಿಂಚಲ್ ಅಂತಕ್ಕಂಥ ಯೋಜನೆ ಮುಖಾಂತರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಎಲ್ಲ ಬಡವರಿಗೂ ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಹಿಳೆಯರಿಗೆ ಉಜ್ವಲ ಗ್ಯಾಸ್ ಯೋಜನೆಗಳ ಕಡೆಗಡೆ ನಾವು ಉಚಿತವಾಗಿ ಗ್ಯಾಸನ್ನು ಕೊಟ್ಟಿದ್ದೀವಿ ನಾನು ಹೇಳ್ತಾ ಹೋದ್ರೆ 100+ ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ಆ ಕಾರಣದಿಂದ ದೇಶ ಆರ್ಥಿಕವಾಗಿ ಮುನ್ನಡೆಯಲು ಸಾಧ್ಯ ಇದೆ ಆರ್ಥಿಕ ಬಲವರ್ಧನೆಗೋಸ್ಕರ ಎಲ್ಲವನ್ನು ಕಾರ್ಯಕ್ರಮಗಳನ್ನು ಬರೀ ಆರ್ಥಿಕ ಅಲ್ಲ ಜನರ ಜೀವನ ಮಟ್ಟವನ್ನು ಕೂಡ ನಾವು ಹೆಚ್ಚು ಮಾಡ್ತಾ ಇದ್ದೀವಿ ಸರ್ ಇವಾಗ ಕಾಂಗ್ರೆಸ್ ಪಕ್ಷ ತಮ್ಮೆಲ್ಲರನ್ನು ಗಂಭೀರ ಆರೋಪ ಮಾಡ್ತಾರೆ ಏನು ಮಾಡ್ತಾ ಇದ್ದಾರೆ ನೀವು ಇಂಡಸ್ಟ್ರಿಯಲ್ಲಿ ಏರಿಯಾಗಳಿಗೆ ಸರ್ ಸ್ಮಾಲ್ ಇಂಡಸ್ಟ್ರಿಯಲನ್ನು ಜಿ ಡಿ ಪಿ ಗ್ರೋತನ್ನು ಕುಂಠಿತಗೊಳ್ತಾ ಇದೆ ಜಿ ಡಿ ಪಿ ನೀವು ಏನು ಹೇಳ್ತಾ ಇದ್ದಾರೆ ಆ ಜಿ ಡಿ ಪಿ ಗ್ರೋತ್ ಇವಾಗ ಆಗ್ತಾ ಇಲ್ಲ ಮನಮೋಹನ್ ಸಿಂಗ್ ಅವ್ರು ಇದ್ದಾಗ 5.5 ಮಾಡಿದ್ರೆ 6 ಜಿ ಡಿ ಪಿ ಗ್ರೋತ್ ಇತ್ತು ಈಗ ಅದಕ್ಕಿಂತಲೂ ಕಡಿಮೆ ಹೋಗಿ ನಿಲ್ತಾ ಇದೆ ನಾವು ಜಿ ಡಿ ಪಿ ಆಮೇಲೆ ಡಾಲರ್ ಏನದು ಇದು ಡಾಲರ್ ಯಾಕೆ ಬೀಳ್ತಾ ಇದೆ ಇವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ತಮ್ಮ ಮೇಲೆ ಪ್ರಶ್ನೆಯನ್ನು ಇಡ್ತಾ ಇದೆ ಮತ್ತು ಇದನ್ನು ಏನು ಇವಾಗ ಆರ್ಥಿಕ ತಜ್ಞರದಾರ ಇದನ್ನ ಅದಕ್ಕೆ ಇದನ್ನು ಮಾಡ್ತಾರೆ ಅದಕ್ಕೆ ಹೌದು ಇದು ಸತ್ಯ ಇದೆ ಅಂತಲೂ ಹೇಳ್ತಾರೆ ಆದರೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳನ್ನು ನಾವು ನಂಬೋಣ ಅಥವಾ ಆರ್ಥಿಕ ತಜ್ಞರನ್ನು ನಾವು ನಂಬೋಣ ಒಂದು ನಾವು ಪ್ರಾರಂಭದಾಗ ಹೇಳಿದ್ವಿ ಸಣ್ಣ ಕೈಗಾರಿಕೆಗಳನ್ನು ಇದು ಸತ್ಯಕ್ಕೆ ದೂರವಾದದ್ದು ಮೊದಲ ಬಾರಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ MSME ಸೆಕ್ಟರ್ಗೆ ಹೆಚ್ಚು ಬಲವರ್ಧನೆ ಸಿಗತಕ್ಕಂಥ ಕೆಲಸ ನಾವು ಮಾಡಿದ್ವಿ ಬರೀ ಸಣ್ಣ ಕೈಗಾರಿಕೆ ಅಲ್ಲ ಮೈಕ್ರೋ ಸ್ಮಾಲ್ ಮೀಡಿಯಮ್ ಅದು MSME ಸೆಕ್ಟರ್ ಈ MSME ಸೆಕ್ಟರ್ನ ಬಹಳ ಶಕ್ತಿಯುತವಾಗಿ ಮಾಡಲಿಕ್ಕೆ ಏನೇನು ಕೊಡಬೇಕಾಗಿತ್ತು ಆ ಎಲ್ಲ ಯೋಜನೆಗಳನ್ನ ನಾವು ಕೊಡ್ತಾ ಇದ್ದೋ ಅದರ ಜೊತೆಗೆ ಕೃಷಿ ಆಧಾರಿತ ಉದ್ಯಮಗಳು ಉದಾಹರಣೆ ಜಾಗರಿ ಇಂಡಸ್ಟ್ರಿ ಯಾವ ನಾವು ಹಳೆ ಪದ್ಧತಿಯೊಳಗೆ ಅಲೆ ಮನೆ ಅಂತ ಹೇಳ್ತಿದ್ದೀವಿ ಗಾಣದ ಮನೆ ಅಂತ ಹೇಳ್ತಿದ್ದೀವಿ ಅವಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಅಲ್ಲಿಯೂ ಕೂಡ 35 ಲಕ್ಷ ರೂಪಾಯಿದು ಒಂದು ಯೂನಿಟ್ ಇತ್ತದ ಅದರೊಳಗೆ 50% ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೀವಿ ಮಿಲ್ಕ್ ಪ್ರೊಡಕ್ಟ್ ಮಾಡಲಿಕ್ಕೆ ನಾವು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ ರೈತ ಬೆಳೆದಂಥ ಆ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ ಅನೇಕ ಯೋಜನೆಗಳನ್ನು ನಾವು ತಂದಿದ್ದೀವಿ ಇದು ಮೈಕ್ರೋ ಇಂಡಸ್ಟ್ರಿಯಲ್ಲಿ ಸ್ಮಾಲ್ ಇಂಡಸ್ಟ್ರಿಯಲ್ಲಿಯೂ ಕೂಡ ನಾವು ಭಾಳ ದೊಡ್ಡ ಪ್ರಮಾಣದ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ನಾನು ಹೇಳ್ತೀನಿ ಜನರ ಆರ್ಥಿಕ ಸ್ಥಿತಿ ಯಾವಾಗ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ ಆವಾಗ ಜಿ ಡಿ ಪಿ ಗ್ರೋತ್ ಜಾಸ್ತಿ ಆಗ್ತದೆ ಮತ್ತು ನಾವು ಕೆಲವು ವಸ್ತುಗಳ ಮೇಲೆ ಡಿಪೆಂಡ್ ಆಗಿದೆ ಸ್ವಾತಂತ್ರ್ಯ ಬಂದು ಇಲ್ಲಿ ತನಕ ನೀವು ಅವರು ಯೋಚನೆಯೇ ಮಾಡಲಿಲ್ಲ ನಮ್ಮನ್ನು ಆಡಿದಂಥ ಕಾಂಗ್ರೆಸ್ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ ನಾವು ಬೇರೆ ದೇಶ ಮೇಲೆ ಡಿಪೆಂಡ್ ಆಗಿದ್ದು ಈಗ ನಾವು ರೈತ ಕಬ್ಬು ಬೆಳೆಗಾರ ಏನಿದಾರ ಕಬ್ಬಿನ ಉತ್ಪಾದನೆಯಿಂದ ಜ್ಯೂಸ್ ಇಥನೆಲ್ ನಾವು ಉದ್ಯಮಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೀವಿ ಇಥನೆಲ್ ಪ್ರಾಡಕ್ಟಿಗೆ ಆ ಇಥನೆಲ್ ಬರೋದ್ರಿಂದ ಪೆಟ್ರೋಲಿಯಂ ಪ್ರಾಡಕ್ಟು ಕಡಿಮೆ ಆಗ್ತದೆ ಒಂದು ಅಂದರೆ ನಾವು ಇಂಪೋರ್ಟ್ ಮಾಡ್ಬೋದು ಕಡಿಮೆ ಆಗ್ತದೆ ಅದರಿಂದ ನಮ್ಮ ವಿದೇಶಿ ವಿನಿಮಯ ಕಡಿಮೆ ಆಗೋದ್ರಿಂದ ಕೂಡ ನಮ್ಮ ಜಿ ಡಿ ಪಿ ಜಾಸ್ತಿ ಆಗ್ತದೆ ಒಂದು ಕಿಣ್ಣುವ ಎಣ್ಣೆ ಯಾರು ಎಡಿಬಲ್ ಆಯಿಲ್ ಅಂತ ಹೇಳ್ತೀವಿ ಅದನ್ನು 70,000 ಕೋಟಿಯಷ್ಟು ನಾವು ಬೇರೆ ದೇಶದಿಂದ ತರಿಸ್ತಾ ಇದ್ದೀವಿ ಇವತ್ತು ತಿನ್ನುವ ಎಣ್ಣೆಗೆ ನಾವು ದೇಶದಲ್ಲಿ ರೈತರಿಗೆ ಆದ್ಯತೆ ಕೊಡ್ತಾ ಇದ್ದೀವಿ ಅದನ್ನು ಬೆಳೀಲಿಕ್ಕೆ ಮತ್ತು ಅದನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಣ್ಣ ಸಣ್ಣ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಈಗಾಗಲೇ ಸಬ್ಸಿಡಿ ಕೊಟ್ಟಿದ್ದೀವಿ ಹೀಗಾಗಿ ಅವರ ಆರೋಪ ಸುಳ್ಳಿದೆ ಅವ್ರು ಬೇಕಾದ್ರೆ ಒಂದೇ ವೇದಿಕೆ ಮೇಲೆ ಬರಲಿ ಇದ್ರ ಬಗ್ಗೆ ಒಂದು ಮುಕ್ತ ಚರ್ಚೆ ಮಾಡೋದು ಸರ್ ಇದಕ್ಕೆ ಒಂದೇ ಒಂದು ಸಪ್ಲಿಮೆಂಟ್ ಈಗ ತಮ್ಮ ಕಡೆ ತಾವು ನಿಜ ಹೇಳ್ತೇನೆ ಅಂತ ಅನ್ನೋದು ನಾನು ಭಾವಿಸ್ತಾ ಇದ್ದೀನಿ ಇಂಡಸ್ಟ್ರಿ ಎಷ್ಟು ದೇಶದಲ್ಲಿ ಹೆಚ್ಚು ಇಲ್ಲ ಯಾರು ಆ ಥರ ಹೊರಟಿಲ್ಲ ಬೇರೆ ಇಲ್ಲ ನೋಡ್ರಿ ಅವ್ರದ್ದು ವೈಯಕ್ತಿಕ ಕಾರಣಗಳಿಗೆ ಕೆಲವು ಉದ್ಯಮಗಳ ಕೊಲ್ಯಾಪ್ಸ್ ಆಗಿರ್ಬೋದು ಆದ್ರೆ ದೇಶದೊಳಗೆ ಉದ್ಯಮಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಏನೇನು ಆದ್ಯತೆ ಕೊಡಬೇಕು ಆ ಎಲ್ಲ ಆದ್ಯತೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಸರ್
और मैं बहुत अहम सवाल पूछना चाहूँगा सर, जिस तरह से एनईडी है, सीआईडी है, एनआईए है, इस तरह से सरकारी एजेंसियों का डर पैदा होता है, लोगों को डरा कर फिर एक इलेक्ट्रल बॉन्ड का बड़ा हंगामा किया गया, इससे पार्टी को आपको नुकसान होगा या नहीं? जो सरकारी एजेंसियाँ दुरुपयोग किया जा रहा है, इस पर आप क्या कहेंगे सर? कितनी सच्ची एक स्वतंत्र संस्था है, आप लोगों का प्रेशर है, क्या प्रेशर? उसमें प्रेशर का बात नहीं है, फिर सिर्फ ये विपक्ष के लोगों पर ही क्यों रेड? आपके ऊपर विदाउट इंफॉर्मेशन ऐसा नहीं कर सकते, ये इस देश में न्यायालय है, न्यायालय जा सकते, न्यायालय में आपको न्यायालय पर भी आप ऐसा नहीं, वो विरोध पार्टी का ऐसा है, एक बार उन्होंने देश में इमरजेंसी लगाए, इमरजेंसी के काल में क्या क्या किया वो मालूम है आपको? वो संविधान के बारे में उन्होंने बात करते, बीजेपी वाले संविधान विरोधी है करते, बीजेपी वाले संविधान बदलाव करते, सुनिए सुनिए, वो संविधान का पहला बदलाव उन्होंने किया कांग्रेस वाले, कब देश में तुर्त परिस्थिति था, इमरजेंसी था, इमरजेंसी के काल में उन्होंने जात्यातीत और क्या समाजवाद वो दो सब इंक्लूड किया, कैसा किया? वो अपोजिशन पार्टी सारे जेल में था, बंदी में था, उसी टाइम वो देश में कौन अधिकार चला रहे वो लोग ऐसा किए, तो इसलिए आप करना चाहते? नहीं 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 करते, उनको ऐसा डर है, हमने ऐसा दुरुपयोग किया, उन्होंने भी दुरुपयोग करते, उनके मन में भय है, लेकिन मोदी प्रजातंत्र व्यवस्था के ऊपर विश्वास रखे, इसलिए हम सब पूरी दुनिया में हिटलर साइड की तरफ जा रहे हैं, हिटलर लाइक नाट्स क्या है, उन्होंने चर्चा करने के लिए मुद्दा नहीं है उनके पास, और देश के मीडिया भी तो इस पर नहीं 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 वो क्या है वो ऐसा वो थोड़ा मीडिया ऐसा करते हैं उनके ऊपर, मैं बोलना चाहते मोदी के सामने लड़ाई करने के लिए वो राजनीति करने के लिए कोई ऐसा बड़ा नेता नहीं है गठबंधन के पास, गठबंधन अभी अच्छा गठबंधन नहीं हो रहा है, इसलिए उनके मुद्दे नहीं है उनके पास बात करने के लिए, ऐसा जन का वो मन डाइवर्ट करने के लिए ऐसा बात करते हैं। अभी आपने कहा कि मुल्क जो है तरक्की की राह पर चल रहे, पाँचवें नंबर पर आ चुका है, 11 नंबर, लेकिन पूरा रिपोर्ट ये कहता है सर हंगर इंडेक्स में हम और नीचे जा चुके हैं, गरीब देश की फहरिस्त में आ चुके हैं, बांग्लादेश से भी पीछे हमारी जिंदगी जा रही है, इस तरह की बातें की जा रही है, इस पर एक बार हमारा नजदीक के देशों में स्थिति आप देखिए, पाकिस्तान, बांग्ला, अफगानिस्तान में क्या चल रहा है, पेट्रोल का भाव कितना है और अनाज का भाव कितना है, वो देखने के बाद आपको मालूम होते ना क्या चल रहा है और हमारा प्रोडक्शन क्या है, किसान लोग कितना प्रोडक्शन किया हमारा धान का, तो किसान विरोधी सरकार कहा जाता है, वो थोड़ा लोग मैनिपुलेट कर रहे हैं किसान के लिए, वो हमारे किसान के लिए एक फायदा जारी किया, उन्होंने अपोज किया, इसलिए मोदी ने विड्रॉ किया, लेकिन हमारा क्या लक्ष्य है, वो स्वामीनाथन क्या डिसीजन लिया, एक स्वामीनाथन आयोग ने ये किसान कितना खर्च करते उनका, पाकिस्तान, बांग्ला, अफगानिस्तान में क्या चल रहा है, पेट्रोल का भाव कितना है और अनाज का भाव कितना है, वो देखने के बाद आपको मालूम होते ना क्या चल रहा है और हमारा प्रोडक्शन क्या है, किसान लोग कितना प्रोडक्शन किया हमारा धान का, तो किसान विरोधी सरकार कहा जाता है, वो थोड़ा लोग मैनिपुलेट कर रहे हैं किसान के लिए, वो हमारे किसान के लिए एक फायदा जारी किया, उन्होंने अपोज किया, इसलिए मोदी ने विड्रॉ किया, लेकिन हमारा क्या लक्ष्य है, वो स्वामीनाथन क्या डिसीजन लिया, एक स्वामीनाथन आयोग ने ये किसान कितना खर्च करते उनका कल्टीवेशन के लिए, वो कर्ज के डेढ़ भाव ज़्यादा होना चाहिए उनका रिपोर्ट का, वो रिपोर्ट के ऊपर हमें काम कर रहे हैं, कांग्रेस गवर्नमेंट था उस टाइम उन्होंने रिपोर्ट दिया लेकिन उन्होंने नहीं देखी, इसलिए हम वो रिपोर्ट के ऊपर हम काम कर रहे हैं। अभी आपने कहा कि सर 6 लाख लोग चोरी कर रहे हैं, भारत छोड़कर कनाडा चले गए हैं दूसरी जगह पर, और दूसरी तरफ आप जो है अमेंडमेंट बिल के जरिए से बांग्लादेश, पाकिस्तान, अफगानिस्तान को देखने के भारत में लाने की कोशिश कर रहे हैं, जो यहाँ के जो कारोबारी हैं, जो इंडस्ट्रियलिस्ट हैं, उनको बचाने के बजाय जो बाहर से आपको लाने का, ये कहाँ से नहीं इंडस्ट्री का बात अलग है और सीए का बात अलग है, सीए का क्या है, हमारे नजदीक देशों में बहुसंख्यक लोग
अल्पसंख्यक लोगों में ऊपर दबाव चल रहे हैं, उनको उनके ऊपर अत्याचार चल रहे हैं, उनके हित के लिए वो बिल लाए, तो देश के अंदर क्या है, उनके ऊपर क्या दबाव चल रहे हैं, अत्याचार चल रहे हैं, उनको संरक्षण के लिए वो बिल लाए, वो इंडस्ट्री का बात नहीं है। आखिरी सवाल, नहीं नहीं बेरोजगारी और मुख्यमंत्री जैसे अहम सवाल आते हैं, लेकिन आपका हमेशा भी इंटरेस्ट देता जाता है कि आप अभी 70 पर बात करते हैं, बात करते हैं, इससे पहले भी जो है हिजाब हलाल झटका, तो ये बुनियादी जो सहूलत है, जो बुनियादी सवाल हैं इंसान की जरूरत, तो उस पर क्यों बात नहीं होती? हमने इसके ऊपर बात नहीं कर रहे, लेकिन अपोजिशन वाले वो लोगों को माइंड डाइवर्ट करने के लिए उन्होंने मुद्दा उठते, उसके बाद मीडिया उसके पीछे पड़ते। लेकिन मोदी जी का सोच ये है, वो समाज का अंत्योदय क्या हो, वो अंत का आदमी को भी लाभ उठाने के लिए क्या क्या योजना, 2014 से 2014 भी आप मोदी साहब के बने, वजीर आजम मोदी साहब के वीडियो उसमें देखते होंगे, पहले वो 50 दिन मांगे, 3 साढ़े दिन मांगे, आप 2023 में आकर और 5 साल मांगे, और कितने साल चाहिए? नहीं, क्या क्या देश हालत इतना गलत काम के वजह से देश हारा गया, इसी के हाँ बर्बाद हुआ था, इसी के कारण रिपेयरिंग होने के टाइम लगा उनको 10 साल और 5 साल में रियल उन्होंने बताया ना, लास्ट में वो ट्रेलर हो गया, पिक्चर अभी बाकी है करके, वही डेवलपमेंट का ध्यान रखेंगे। इसके बाद और इलेक्शन होगा 2024 में भाजपा को हराना जरूरी, करके का इलेक्शन नहीं हुआ, उनका एज रिटायर्ड हो रही है इसलिए वो बोल रहे हैं, ग्यारंटी कोड़ता है, जनर ग्यारंटी अंत हेल्ता, भारतीय जनता पक्षद ग्यारंटी अंत नम प्रधान मोदी और ग्यारंटी अंत पक्ष अस्ट इधन आता है। कांग्रेस पार्टी के नेतृत्व इला, ಒಬ್ಬನೇ ನಾಯಕ ಇಲ್ಲ, ಅದಕ್ಕೆ ಅವ್ರಿಗೆ ಹೇಳಬಿಟ್ಟೆ, ನಮ್ಮ ಕಡೆ ಒಬ್ಬ ನಾಯಕನ ನಾವು ತಯಾರಾಗಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಹೊರಟಿದ್ದೀವಿ, ಹೀಗಾಗಿ ಆಡಳಿತ ನಡೆಸಬೇಕಾದಂಥ ಒಂದು ವ್ಯಕ್ತಿ ಇದು ನನ್ನ ಗ್ಯಾರಂಟಿ ಅಂದರೆ ಜನರಿಗೆ ಕೊಡ್ತಕ್ಕಂಥ ಒಂದು ಭರವಸೆ ಅಂತ ಹೇಳಿದ್ರು ತಪ್ಪು ತಪ್ಪು ಸರ್, ನೀವು ಹೇಳ್ತಾ ಇದ್ರೆ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು, ನಮ್ಮ ಪಕ್ಷ ನೀವು ಭಾರತೀಯ ಜನತಾ ಪಕ್ಷ ವ್ಯಕ್ತಿ ಪೂಜೆಗೆ ತಿಳಿದೇನೆ ನೀವು ಹೋಗ್ತಾ ಇದ್ದಾರಾ? ಇಲ್ಲ ಇಲ್ಲ ಇಲ್ಲ, ಪಕ್ಷ ಏನು ತೀರ್ಮಾನ ತಗೊಂಡದ ಆ ವ್ಯಕ್ತಿಯ ಮೂಲಕ ಒಂದು ಬಹುಮಾನಿಯಾಗಿ ಅವ್ರು ಹೇಳ್ತಾ ಇದಾರ, ಎಲ್ಲವೂ ಪಕ್ಷದ ನಿರ್ಣಯ ಸರ್. ಇವಾಗ ಲಾಸ್ಟ್ ಬೆಳಗಾವಿಗೆ ಸಂಬಂಧಪಟ್ಟಂಥದ್ದು ಪ್ರಶ್ನೆ, ಟಿಕೆಟ್ ಆಕಾಂಕ್ಷಿಗಳು ಮಾಡಿದ್ದಾರೆ, ತಮ್ಮ ಕೂಡ ಪದೇ ಪದೇ ಸಭೆಗಳಾಗ್ತಾ ಇದ್ದವು, ಜಗದೀಶ್ ಶೆಟ್ಟರ್ ಅವ್ರನ್ನ ಹೋಗ್ಬೇಕಂದ್ರೆ ಮತ್ತು ವೆಲ್ಕಮ್ ಬ್ಯಾಕ್ ಅಂತ ಅವರಿಗೆ ತಯಾರು ಮಾಡಿದ್ರೆ ಇಲೆಕ್ಷನ್ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ, ನೀವೆಲ್ಲರೂ ಸಮಾಧಾನ ಅತ್ಯಂತ ಸಂತೃಪ್ತಿಯಿಂದ ಅತ್ಯಂತ ಸಮಾಧಾನದಿಂದ ಈ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ್ಯಾರು ಅರ್ಹರಿದ್ದೀವಿ ಅವರೆಲ್ಲರೂ ನಾವು ಟಿಕೆಟ್ ಕೇಳಿದ್ದೀವಿ, ಸ್ಥಳೀಯವಾಗಿ ಬೇಕಂತ ಕೇಳಿದ್ದೀವಿ. ಆದರೆ ಇದೊಂದು ರಾಷ್ಟ್ರೀಯ ಪಕ್ಷ, ಇದು ನಡೀತಾ ಇರುವಂಥದ್ದು ಲೋಕಸಭಾ ಚುನಾವಣೆ, ಹೀಗಾಗಿ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಚಿಂತನೆಗಳನ್ನು ಮಾಡಿ ಒಬ್ಬ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕರಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂಥವ್ರನ್ನ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದ ಮೇಲೆ ಉಳಿದೆಲ್ಲವೂ ನಮ್ಮ ಎದುರಿಗೆ ಗೌಣ ಆಗಿದ್ದಾವೆ. ನಾವು ಕೇವಲ ಮೋದಿಯವರ ಕೈಗಳನ್ನು ಬಲಪಡಿಸಲಿಕ್ಕೆ, ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಿಯಾಗಿ ನೋಡಲಿಕ್ಕೆ ಇಡೀ ದೇಶದ ಜನ ಕಾತರರಾಗಿ ಕುಂತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಯೋಗದಾನದ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ. ಮೋದಿಯವರು 3ನೇ ಬಾರಿ ಪ್ರಧಾನಿಯಾಗುವಂಥ ಸಂದರ್ಭದಲ್ಲಿ ಬೆಳಗಾವಿ ಅಭ್ಯರ್ಥಿ ಕೂಡ ಅವ್ರ ಪರವಾಗಿ ಕೈ ಒತ್ತುವಂಥ ಕೆಲಸವನ್ನು ನಾವು ಮಾಡಿಸ್ತೇವೆ. ಧನ್ಯವಾದ ಸರ್, ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಜೊತೆ ತಾವು ಮಾತಾಡಿದ್ರಿ, ಎಷ್ಟೋ ತನಕ ನಮ್ಗೆ ಸಮಯ ಕೊಟ್ಟಿದ್ರಿ, ತಮಗೂ ಕೂಡ ಶುಭಾಶಯಗಳನ್ನು ಸೇರ್ತೀವಿ, ತಮ್ಮ ಮುಂದಿನ ಬರೋ ದಿನಗಳಲ್ಲಿ ತಮ್ಮ ಆಸೆಗಳು ಈಡೇರಲಿ, ಪಕ್ಷ ನಿಮಗೂ ಒಂದು ಬಲಿಷ್ಠ ಒಂದು ಸ್ಥಾನಮಾನದ ವಿಷಯವಾಗಿ ನೀಡಲಿ ಅನ್ನೋದಂತ ನಮ್ಮ ಹಾರೈಸುತ್ತಾ, ಇವತ್ತಿನ ದಿವಸ ನಮ್ಮ ಜೊತೆ ರಾಜ್ಯಸಭಾ ಸದಸ್ಯರಂತ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾದಂತ ಹಿರಣ್ಣ ಕಡಾಡಿ ಅವರು ತಮ್ಮ ಪಕ್ಷದ ವಿಚಾರಗಳನ್ನ ಮತ್ತು ಪಕ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಮತ್ತು ಸರ್ಕಾರದ ಪರವಾಗಿ ತಮ್ಮ ಮತವನ್ನು ತಮ್ಮ ವಿಚಾರಗಳನ್ನು ಹೇಳಿದರು. ಇನ್ನು ಮುಂದ್ಬರೋ ದಿನಗಳಲ್ಲಿ ಮತದಾರರು ಯಾವ ರೀತಿ ಇದನ್ನು ಸ್ವೀಕರಿಸ್ತಾ ಇದ್ದಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ತಮ್ಮ ಕೌಲನ್ನು ನೀಡಲಿದ್ದಾರೆ ಅದನ್ನು ನಾವು ಕಾದ್ದೋಡೋಣ. ಡಿಜಿಟಲ್ ನ್ಯೂಸ್ ತಮ್ಮ ಜೊತೆ ಇರಲಿದೆ, ನೀವು ನಮ್ಮ ಜೊತೆ ಇರ್ರಿ. ನಮಸ್ಕಾರ. ಆಖರಿ ಸವಾಲ್ ಸರ್, ಬಹುತ್ ಬಹುತ್ ಶುಕ್ರಿಯಾ. ಜೈಸೆ ಸಂಜಯ್ ಪಾಟೀಲ್ ಎನರ್ಜಿ ಡ್ರಿಂಕ್ नहीं, उन्होंने इसके बारे में उन्होंने रिप्लाई दिया, इसलिए हम आगे बात करने के लिए नहीं चाहते.
और उसके बाद भी क्या गड़बड़ हुआ उनके लिए, कांग्रेस का लोग उनके घर के सामने बैठ के बहुत डर्टी शब्द प्रयोग किया, वो भी गलत है ये भी गलत है, ऐसा राजनीति में नहीं चलते, नहीं करेंगे।